ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಉತ್ತರ ಕರ್ನಾಟಕ ಸ್ಟೈಲ್ ಕುಂಬಳಕಾಯಿ ಕಜ್ಜಾಯ ಅಂದರೆ ಗರಿಗೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಒಂದು ಬೌಲು ತುರ್ದಿಟ್ಕೊಂಡಿರೋ ಕುಂಬಳಕಾಯಿ, ಒಂದು ಬೌಲು ಬೆಲ್ಲ, ಒಂದು ಬೌಲು ಗೋಧಿ ಹಿಟ್ಟು, ಮತ್ತು 3-4 ಏಲಕ್ಕಿ. ಒಂದು ಪಾತ್ರೆಗೆ ನಾವೇನು ತುರ್ದಿಟ್ಕೊಂಡಿದ್ವೋ ಕುಂಬಳಕಾಯಿ ಅದು ಹಾಕ್ಕೊಳ್ಬೇಕು. ಹಣ್ಣು ಕುಂಬಳಕಾಯೇ ತೊಗೊಳ್ಬೇಕು, ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಮತ್ತು ನಾವೇನು ಬೆಲ್ಲ ಒಂದು ಬೌಲ್ ತೊಗೊಂಡಿದ್ದು ಅದನ್ನು ಆ್ಯಡ್ ಮಾಡಬೇಕು. ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇಲ್ಲಿ ಪಾಕ ಬರೋ ಅವಶ್ಯಕತೆ ಇಲ್ಲ, ಬೆಲ್ಲ ಕರಗಿದ್ರೆ ಸಾಕು. ನೋಡಿ, ಈ ರೀತಿ ಕರಗ್ತಾ ಇರುತ್ತೆ, ಕರಗಿದ್ರೆ ಸಾಕು. ಈಗ ಇದಕ್ಕೆ ಏಲಕ್ಕಿ ಪೌಡರ್ನ ಆ್ಯಡ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗ ಆಫ್ ಮಾಡಿಬಿಡ್ಬೇಕು ಗ್ಯಾಸ್ನ. ಇದನ್ನು ತಣ್ಣಗಾಗೋಕ್ಕೆ ಬಿಡಬೇಕು. ನಂತರ ಸ್ವಲ್ಪ ಸ್ವಲ್ಪ ಗೋಧಿ ಹಿಟ್ಟನ್ನ ಹಾಕ್ಕೊಂಡು ಕಲಿಸ್ಕೊಳ್ಬೇಕು. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೋಬೇಕು, ಇಲ್ಲಾಂದರೆ ಗಂಟಾಗ್ಬಿಡುತ್ತೆ. ತುಂಬ ಗಟ್ಟಿಗೂ ಕಲಿಸ್ಬಾರ್ದು, ತುಂಬ ತೆಳ್ಳಗೂ ಕಲಿಸ್ಬಾರ್ದು. ಕೈಯಲ್ಲಿ ತಟ್ಟಬೇಕು, ತಟ್ಟಕ್ಕಾಗಬೇಕು, ಹಂಗೆ ಕಲಿಸ್ಕೊಳ್ಬೇಕಾಗತ್ತೆ. ಹೀಗೆ ಸ್ವಲ್ಪ ಸ್ವಲ್ಪನೇ ಗೋಧಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು, ಯಾವುದು ಗಂಟಿಲ್ದಿರೋ ಹಾಗೆ. ನಂತರ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಥರ ತಟ್ಕೊಳ್ಬೇಕು. ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಳ್ಬೇಕು. ಅದು ಕಾದ ನಂತರ ನಾವೇನು ರೆಡಿ ಮಾಡ್ಕೊಂಡಿರ್ತೀವೋ ಅದನ್ನು ಡೀಪ್ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಒಂದೊಂದನ್ನೇ ನಿಧಾನಕ್ಕೆ ಎಣ್ಣೆಗೆ ಹಾಕಬೇಕು. ಇದನ್ನು ಕಮ್ಮಿ ಉರಿಯಲ್ಲೇ ಬೇಯಿಸ್ಕೊಳ್ಬೇಕಾಗತ್ತೆ, ಇಲ್ಲಾಂದರೆ ಬೇಗ ಕಲರ್ ಬಂದುಬಿಡುತ್ತೆ, ಒಳಗಡೆ ಎಲ್ಲ ಬೆಂದಿರಲ್ಲ. ನೋಡಿ, ಈ ರೀತಿ ಆಗುತ್ತೆ. ಎರಡೂ ಸೈಡ್ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಇದನ್ನು. ನೋಡಿ, ಕಲರ್ ಬರ್ತಿದ್ದಂಗೆ ತೆಗೆದುಬಿಡ್ಬೇಕು. ಆ್ಯಕ್ಚುಲಿ ಇದನ್ನು ಬಿಸಿ ತಿನ್ನೋದಕ್ಕಿಂತ ಒಂದು ದಿನ ಇಟ್ಬಿಟ್ಟು ತಿಂದರೆ ತುಂಬ ರುಚಿ ಇರುತ್ತೆ. ಒಂದು ವಾರ ಆರಾಮಾಗಿ ಇಟ್ಕೊಂಡು ತಿನ್ಬೋದು ಇದನ್ನು. ಬಿಸಿ ಬಿಸಿ ಕುಂಬಳಕಾಯಿ ಕಜ್ಜಾಯ ರೆಡಿಯಾಗಿದೆ. ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.